ನಮಸ್ಕಾರ ಎಲ್ಲರಿಗೂ ಬನ್ನಿ ಕತೆ ಕೇಳಿ ಮೊಸಳೆ ಮತ್ತು ಮಂಗನ ಕತೆ ಈ ದಿವಸ ಹೇಳುವಂತ ಕತೆ ಮೊಸಳೆ ಮತ್ತು ಮಂಗನ ಕತೆ ಒಂದು ನದಿ ತೀರದಲ್ಲಿ ಒಂದು ಮಾವಿನ ಮರ ಇತ್ತಂತೆ ಆ ಮಾವಿನ ಮರದ ಮೇಲೆ ಒಂದು ಮಂಗ ವಾಸ ಆಗಿತ್ತಂತೆ ಮಂಗ ಅಂದ್ರೆ ಗೊತ್ತಲ್ಲ ಕೋತಿ ಕೋತಿ ಚೇಷ್ಟೆ ಕೋತಿ ಬುದ್ಧಿ ಎಲ್ಲ ಹೇಳ್ತಾರಲ್ಲ ಹಾಗೆ ಕೋತಿ ವಾಸ ಆಗಿತ್ತಂತೆ ಮೊಸಳೆ ದಿನ ಮೇಲ್ ಬಂದು ಆ ಮರದ ಹತ್ರ ಕೂತ್ಕೊಳ್ತಿತ್ತಂತೆ ಈ ಮಂಗ ಏನ್ ಮಾಡ್ತಿತ್ತಂತೆ ಅದು ಮಾವಿನ ಹಣ್ಣಿನ ಕಾಲ ನಿಮ್ಮೆಲ್ಲರಿಗೂ ಇಷ್ಟ ಅಲ್ವಾ ಮಾವಿನ ಹಣ್ಣು ಓಕೆ ಮಂಗ ಏನ್ ಮಾಡ್ತಿತ್ತಂತೆ ಒಂದೊಂದು ಹಣ್ಣನ್ನ ಈ ಮೊಸಳೆಗೆ ಹಾಕ್ತಿತ್ತಂತೆ ಮೊಸಳೆ ದಿನ ತಾನ್ ತಿಂದು ತನ್ನ ಹೆಂಡತಿಗೆ ತಗೊಂಡು ಕೊಡ್ತಿತ್ತಂತೆ ಸೋ ಹೀಗೆ ದಿನ ನಡೀತಾ ಇರಬೇಕಾದ್ರೆ ಮಂಗ ಮತ್ತೆ ಮೊಸಳೆ ಸ್ನೇಹಿತರಾದ್ರಂತೆ ಆದರೆ ಇಲ್ಲೊಂದು ಕತೆ ಶುರುವಾಯಿತು ಏನದು ಅದೇನಂದ್ರೆ ದಿನ ಮೊಸಳೆ ತಗೊಂಡು ಹೋಗಿ ಹೆಂಡತಿಗೆ ಮಾವಿನ ಹಣ್ಣು ಕೊಡ್ತಿತ್ತಲ್ಲ ಆ ಮಾವಿನ ಹಣ್ಣು ತಿಂದು 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 ಮೊಸಳೆ ಹೆಂಡತಿಗೆ ತುಂಬಾ ಕೊಬ್ಬು ಬಂದ್ಬಿಡ್ತು ಅದು ಯೋಚನೆ ಮಾಡ್ತು ಈ ಮಾವಿನ ಹಣ್ಣೇ ಇಷ್ಟು ಚೆನ್ನಾಗಿದ್ರೆ ದಿನ ಮಂಗ ಬೇಕಾದಷ್ಟು ಹಣ್ಣು ತಿನ್ನುತ್ತಲ್ಲ ಅದರದ ರಕ್ತ ಹೇಗಿರಬಹುದು ಅದರದ ಮಾಂಸ ಹೇಗಿರಬಹುದು ಅಂತ ಹೇಳಿ ಅದು ಒಂದ ದಿವಸ ಹೀಗೆ ತನ್ನ ಗಂಡಂಗೆ ಹೇಳ್ತು ನೋಡು ನನಗೆ ಇವತ್ತು ಒಂದು ಯೋಚನೆ ಬಂದಿದೆ ನನಗೆ ಮಂಗನ ಮಾಂಸ ತಿನ್ನಬೇಕು ಅಂತ ಹೇಳಿ ನಾನು ಮಂಗನ ತಿನ್ನಬೇಕು ನೀನು ತಗೊಂಡ್ ಬಾ ಮಂಗನ ಹೇಗಾದರೂ ಕರ್ಕೊಂಡ್ ಬಾ ಇಲ್ಲಿ ನಮ್ಮ ಮನೆಗೆ ಅಂತ ಹೇಳಿ ಮೊಸಳೆ ಹೇಳ್ತಂತೆ ಹಾಗೆಲ್ಲ ಹೇಳಬಾರ್ದು ಅವನು ನನ್ನ ಸ್ನೇಹಿತ ಅವನು ನನಗೆ ದಿನ ಹಣ್ಣನ್ನು ಕೊಡ್ತಾನೆ ಆ ಹಣ್ಣಂತ ನಾನು ನಿನಗೆ ಕೊಡ್ತೇನಲ್ಲ ಅದರಲ್ಲೇ ನಾವು ತೃಪ್ತಿಯಾಗಿರೋಣ ಅಂತ ಹೇಳಿ ಇದು ಹಠ ಮಾಡಿ ಹಠ ಮಾಡಿ ಹಠ ಮಾಡಿ ತನ್ನ ಗಂಡಂಗೆ ಅತ್ತು ಕರೆದು ನಾನು ಒಪ್ಪಲೇಬೇಕು ನೀನು ಒಪ್ಪಲೇಬೇಕು ಅಂತ ಹೇಳಿ ಒಪ್ಪಿಸ್ಬಿಡ್ತಂತೆ ಇನ್ನೇನಪ್ಪ ಮಾಡೋದು ಈ ಮೊಸಳೆ ಹಾ ಆಯಿತು ಅಂತೇಳಿ ಹೋಯ್ತಂತೆ ತೀರಕ್ಕೆ ಹೋಗಿ ಬಾ ನಮ್ಮ ಮನೆಯಲ್ಲಿ ಇವತ್ತು ನಿಂಗೆ ಔತಣ ಮಾಡ್ತಾಳೆ ನನ್ನ ಹೆಂಡತಿ ನಾವು ಊಟ ಮಾಡೋಣ ಒಟ್ಟಿಗೆ ಅಂತಂತೆ ಈ ಮಂಗಕ್ಕೋ ಖುಷಿನೇ ಖುಷಿ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಮೊಸಳೆ ಮೈ ಮೇಲೆ ಹೊಟ್ಟೋಯ್ತಂತೆ ಅದು ಹೋಗ್ತಾ ಇರಬೇಕಾದ್ರೆ ಮೊಸಳೆ ಅಳ್ತಾ ಇತ್ತಂತೆ ಅರೆ ನೀವು ಊಟ ಹಾಕ್ತೀನಿ ಅಂತ ಹೇಳಿದೆ ಈಗ ನೀನು ಯಾಕೆ ಅಳ್ತಾ ಇದ್ದೀಯಾ ಕೇಳ್ತಂತೆ ಮಂಗ ಇಲ್ಲ ನಾನು ನಿನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ ಹೆಂಡತಿ ನಿನ್ನ ತಿನ್ನಬೇಕು ಅಂತ ಹೇಳಿ ಹೇಳಿದಾಳೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂದರೆ ನಿನ್ನ ಹೃದಯ ತುಂಬ ಸ್ವೀಟ್ ಆಗಿರುತ್ತಂತೆ ಅವಳಿಗೆ ನಿನ್ನ ಹೃದಯ ಬೇಕಂತೆ ನೀನು ದಿನ ಮಾವಿನ ಹಣ್ಣು ತಿಂತೀಯಲ್ಲ ಆ ಹೃದಯ ಎಷ್ಟು ಸ್ವೀಟ್ ಆಗಿರ್ಬೋದು ಅಂಥೇಳಿ ಅವಳು ನನ್ನ ಹೇಳಿ 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 ನನ್ನ ಒಪ್ಪಿಸಿ ನಾನೀಗ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತಂತೆ ಈ ಮಂಗ ಯೋಚನೆ ಮಾಡ್ತಂತೆ ಅರೆ ಇವ ನನ್ನ ಸಾಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ತಾಡಿ ಮಾಡ್ತೀನಿ ಅಂಥೇಳಿ ಒಂಚೂರು ಬುದ್ಧಿ ಉಪಯೋಗಿಸ್ತಂತೆ ಅದು ಹೇಳ್ತಂತೆ ಗೆಳೆಯ ಗೆಳೆಯ ನಿಮಗೆ ನಿನ್ನ ಹೆಂಡತಿಗೆ ಹೃದಯ ಬೇಕಲ್ವಾ ಛೇ ಅದು ನನ್ನ ಹತ್ರ ಇಲ್ಲಲ್ಲ ಅಲ್ಲಿ ಮರದ ಮೇಲೆ ಇಟ್ಟಿದ್ದೀನಲ್ಲ ಅಂತಂತೆ ಹೌದಾ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಮರದ ತೀರಕ್ಕೆ ನೀ ಹತ್ತಿ ತಗೊಂಡ್ ಬಾ ಅಂತಂತೆ ಆಯ್ತು ಪರವಾಗಿಲ್ಲ ನೀ ನನ್ನ ಕರ್ಕೊಂಡು ಹೋಗು ನಾನು ಮೇಲೆ ಹತ್ತಿ ನನ್ನ ಹೃದಯ ಹಿಡ್ಕೊಂಡು ಬರ್ತೀನಿ ಅಂತಂತೆ ಈ ಮೊಸಳೆ ಏನು ಮಾಡ್ತು ಅದು ಬುದ್ಧಿ ಇಲ್ಲ ಕಾಣತ್ತೆ ಅದು ಕರ್ಕೊಂಡು ಹೋಯ್ತಂತೆ ಮರದ ನದಿ ತೀರಕ್ಕೆ ಮಂಗ ಏನು ಮಾಡಿದಂತೆ ಬಡಕ್ಕ ಹಾರಿ ಎಲ್ಲ ಓಡಿ ಮರದ ಮೇಲೆ ಹತ್ತಿ ಕೂತು ಅಯ್ಯೋ ಮೂರ್ಖ ನಾನು ನಿಂಗೆ ಪಾಪ ಅಂತೇಳಿ ಮಾವಿನ ಹಣ್ಣು ಕೊಟ್ಟರೆ ನೀ ನನ್ನ ಹೃದಯನೇ ತಿನ್ನಕ್ಕೆ ನೋಡ್ತೀಯಲ್ಲ ಹೃದಯ ಎಲ್ಲಾದರೂ ಹೊರಗಡೆ ಇರುತ್ತಾ ಅದು ದೇಹದೊಳಗೆ ಇರುತ್ತೆ ನೀನು ಸಾಕು ನಿನ್ನ ಸಹವಾಸನೂ ಸಾಕು ಮೂರ್ಖ ಮೊಸಳೆ ಹೋಗಿ ನಿನ್ನ ಹೆಂಡತಿಗೆ ಹೇಳು ಆ ಥರ ಎಲ್ಲ ದುರಾಸೆ ಪಡಬಾರ್ದು ದುರಾಸೆ ಪಟ್ಟರೆ ನಿರಾಸೆನೇ ಗತಿ ಅಂಥೇಳಿ ಅಂಥೇಳಿ ಇನ್ನೊಂದು ಮರ ಖಾರಿ ಕಾಣೆ ಆಗಿ ಹೋಯ್ತಂತೆ ಮೊಸಳೆ ವಾಪಸ್ಸು ಬೇಜಾ ಮಾಡ್ಕೊಂಡು ಹೋಯ್ತಂತೆ ಅದಕ್ಕೆ ತನ್ನ ಒಂದು ಕಡೆ ತನ್ನ ಸ್ನೇಹಿತ ಉಳಿದದ್ದು ಒಳ್ಳೇದಾಯಿತು ಇನ್ನೊಂದು ಕಡೆ ತನ್ನ ಹೆಂಡತಿ ಎಷ್ಟು ಬೈತಾಳೋ ಅಂಥೇಳಿ ಅದಕ್ಕೊಂದು ಸ್ವಲ್ಪ ಹೆದರಿಕೆನೂ ಆಯಿತು ಕಾಣುತ್ತೆ ಏನಿವೆ ಅದು ಅದಕ್ಕೆ ಮಾವಿನ ಹಣ್ಣು ಸಿಕ್ಕಲ್ಲ ಇನ್ನು ಮುಂದೆ ಕೋತಿನೂ ಸಿಗಲ್ಲ ಕೋತಿದು ಸ್ನೇಹ ಸಹ ಹೋಯಿತು ಯಾವಾಗಲೂ ನಾವು ಅತಿ ಆಸೆ ಪಡಬಾರ್ದು ಅತಿ ಆಸೆ ಪಡೆದರೆ ಗತಿ ಕೇಡು ಗಾದೆ ಕೇಳಿದ್ದಿರಲ್ಲ
ಕತೆ ಕೇಳಿದ್ರಲ್ಲ, ನಮಸ್ಕಾರ, ನಾಳೆ ನೋಡೋಣ.